ನಿಮ್ಮಿಂದ ನಿಮ್ಮ ಊರಿನವರಿಂದ ಒಂದು ಕರ್ತವ್ಯ ಆಗಬೇಕಾಗಿತ್ತು. ಅದೇನಂತ ಹೇಳಿ ಸಿದ್ಧಲಿಂಗ ಸ್ವಾಮಿಗಳೇ, ಶಿವನ ಆಜ್ಞೆ ಅಂತ ಮಾಡ್ತೀವಿ. ಮುಂದಿನ ಹುಣ್ಣಿಮೆಯ ದಿನ ನೀವು ನಿಮ್ಮ ಊರಿನವರು ಎಲ್ಲರೂ ಸೇರಿ ಆದಿಶೇಷನ ಪೂಜೆನ ಪ್ರಾರಂಭ ಮಾಡಬೇಕು. ಒಂದು ನಾಗರ ಕಲ್ಲನ್ನ ಕೆತ್ತಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡಿಸಿ ಅದನ್ನೇ ಆದಿಶೇಷ ಅನ್ನೋ ಭಾವದಿಂದ ಅನವರತ ಪೂಜೆ ಮಾಡಿ. ಯಾಕೆಂದ್ರೆ ನಾವು ಆದಿಶೇಷನಿಗೆ ಯಾವತ್ತಿಗೂ ಕೃತಜ್ಞರಾಗಿರ್ಬೇಕು. ನಮ್ಮನ್ನ ಈ ಭೂಮಿನ ಹೊತ್ತಿರೋನೆ ಆ ಆದಿಶೇಷ. ಅಂತ ಆದಿಶೇಷನಿಗೆ ಪೂಜೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯನ ನೀವು ಈಗ ನಿಭಾಯಿಸ್ಬೇಕು. ಹಾಗೆ ಆಗ್ಲಿ ಸಿದ್ಧಲಿಂಗ ಸ್ವಾಮಿಗಳೇ, ಹೋಗ್ ಬನ್ನಿ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡಿ. ನಾನು ನನ್ನ ನಿಜ ರೂಪದಲ್ಲಿ ಹೋದ್ರೆ ನಾನು ಯಾರು ಅಂತ ಅವನಿಗೆ ಗೊತ್ತಾಗೋದಿಲ್ಲವೇ? ನಮ್ಮ ಅಸಂಭವ. ಅಸಂಭವ ಹೇಗೆ? ಆ ಸಿದ್ಧಲಿಂಗ ನಿನ್ನ ಎಂದೂ ನೋಡೇ ಇಲ್ಲ. ಅದು ಅಲ್ಲದೆ ಅಘೋರ ನಿಮ್ಮ ಅಣ್ಣ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಏನೇ ಆದ್ರೂ ನಿನ್ ಏನೇ ಹೇಳಿದ್ರು ನಾನು ಮೂಲ ರೂಪದಲ್ಲಿ ಹೋಗಿ ಕೇಳೋದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀನ್ ಹೇಳೋದು ಸರಿಯಾಗೇ ಇದಿರುದೀರ. ನೀನ್ ಬೇರೆ ರೂಪದಲ್ಲೇ ಹೋಗು. ಒಟ್ನಲ್ಲಿ ಅವನು ನಿನ್ ಕೈಗೆ ಕಂಕಣ ಕಟ್ಟಬೇಕು. ನನಗಷ್ಟೇ ಬೇಕಾಗಿರೋದು. ಸ್ನಾನ ಮಾಡಿದ ಮೇಲೆ ಅವನು ಸೂರ್ಯ ನಮಸ್ಕಾರ ಮಾಡ್ತಾನೆ. ಆ ಸಮಯದಲ್ಲಿ ಅವನು ಬೇರೆ ಕಡೆ ಗಮನ ಹರಿಸೋದಿಲ್ಲ. ಆ ಸಮಯದಲ್ಲೇ ನಾನು ಅವನ ಭೇಟಿ ಆಗ್ತೀನಿ. ಅದೇ ಸಮಯದಲ್ಲಿ ಅವನ ಕೈಯಿಂದ ನಾನು ಕಂಕಣ ಕಟ್ಟಿಸ್ಕೋತೀನಿ.